ಗಳಿಸಿಟ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆಯೇ ಶಾಕ್. 10ಕ್ಕೂ ಹೆಚ್ಚು ಕಡೆ ಭ್ರಷ್ಟರ ಖಜಾನೆ ಬೆನ್ನತ್ತಿದ ಲೋಕಾಯುಕ್ತ. ಕಂತೆ ಕಂತೆ ಹಣ, ಕೆಜಿ ಗಟ್ಟಲೆ ಚಿನ್ನ ಕಂಡು ಲೋಕಾಧಂಗು. ಇದೇ ಈ ಹೊತ್ತಿನ ವಿಶೇಷ ಲೋಕಾ ಶಾಕ್. ನಾನು ಮಾನಸ. ಸರ್ಕಾರಿ ಅಧಿಕಾರಿಗಳು ರಾತ್ರಿ ನೆಮ್ಮದಿಯಿಂದ ನಿದ್ದೆಯನ್ನ ಮಾಡಿದ್ರು. ನಿದ್ದೆಯಿಂದ ಸರಿಯಾಗಿ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲೇನೋ. ಅಷ್ಟರೊಳಗೆ ಆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮನೆಯ ಕದವನ್ನ ಯಾರೋ ತಟ್ಟಿದ್ದಾರೆ. ಯಾರೆಂದು ನೋಡುವುದಕ್ಕೆ ಹೋದವರಿಗೆ ಶಾಕ್ ಕಾದಿತ್ತು. ಯಾಕಂದ್ರೆ ನಸುಕಿನ ಜಾವ ಆ ಅಧಿಕಾರಿಗಳ ಮನೆಗೆ ಎಂಟ್ರಿ ಕೊಟ್ಟಿದ್ದು ಭ್ರಷ್ಟರ ಬೇಟೆಯಾಡುವ ಲೋಕಾಯುಕ್ತ ಅಧಿಕಾರಿಗಳು. ಮಂಗಳವಾರ ಮುಂಜಾನೆಯೇ ಲೋಕಾಯುಕ್ತರು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ರು. ಹಲವು ಕಡೆಗಳಲ್ಲಿ ದಾಳಿ ನಡೆಸಿರುವ ಲೋಕಾಯುಕ್ತ ಅಧಿಕಾರಿಗಳು ಆ ಸರ್ಕಾರಿ ಅಧಿಕಾರಿಗಳ ಸಂಪತ್ತಿನ ಕೋಟೆಯನ್ನ ಕಂಡು ದಂಗಾಗಿ ಹೋಗಿದ್ದಾರೆ. ತಾವೊಂದು ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಬೇಕು ಅನ್ನೋದು ಎಷ್ಟೋ ಜನರ ಕನಸು. ಕನಸಿನ ಬೆನ್ನತ್ತಿ ಹೋಗಿ ಅದನ್ನ ಸಾಕಾರಗೊಳಿಸಬೇಕು ಅಂತಲೇ ಇನ್ನಿಲ್ಲದ ತಯಾರಿಗಳನ್ನ ಮಾಡಿಕೊಳ್ತಾರೆ. ಗೌರ್ಮೆಂಟ್ ಜಾಬ್ ಗಿಟ್ಟಿಸಿಕೊಳ್ಳೋದಕ್ಕೆ ಬೇಕಾಗೋ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಹಾಗೋ ಹೀಗೋ ಕೆಲಸವನ್ನ ಕೂಡ ಪಡೆದಿರ್ತಾರೆ. ಕಷ್ಟಪಟ್ಟು ಪಡೆದ ಕೆಲಸವನ್ನ ಸುಮ್ಮನೆ ಮಾಡ್ಕೊಂಡು ಹೋಗೋದು ಬಿಟ್ಟು ಕೆಲವರು ದುರಾಸೆ ಬೆನ್ನತ್ತಿ ಹೋಗ್ತಾರೆ. ಆಗ್ಲೇ ನೋಡಿ ಆರಂಭವಾಗೋದು ಕೆಲವರ ಕಳ್ಳಾಟ. ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತಾರೆ. ಜನಸಾಮಾನ್ಯರು ಕೂಡ ಸರ್ಕಾರಿ ಅಧಿಕಾರಿಗಳನ್ನ ದೇವರು ಅಂತ ಅಂದ್ಕೊಳ್ತಾರೆ. ಆದರೆ ಎಲ್ಲ ಸರ್ಕಾರಿ ಉದ್ಯೋಗಿಗಳು ಜನರ ಪಾಲಿಗೆ ದೇವರಾಗೋದಿಲ್ಲ. ಒಮ್ಮೊಮ್ಮೆ ದೆವ್ವಗಳಾಗ್ಬಿಡ್ತಾರೆ. ಸರ್ಕಾರ ನೀಡುವ ಸಂಬಳ ಸಾಲದೆ ಅತಿ ದುರಾಸೆಗೆ ಬಿದ್ದು ಉಂಡ ಮನೆಗೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾರೆ. ಅಂತಹ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಆಗಾಗ ಮಾಡ್ತಾನೆ ಇರ್ತಾರೆ. ಅವರು ಏನ್ ಬೇಕಿದ್ರೂ ಮಾಡ್ಲಿ, ನಾವು ನಮ್ಮ ಕಳ್ಳಾಟ ಮಾಡ್ತೀವಿ ಅಂತ ಕೆಲವು ಅಧಿಕಾರಿಗಳು ತಮ್ಮ ಖಯಾಲಿಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಇರ್ತಾರೆ. ಸಂಬಳಕ್ಕಿಂತ ಗಿಂಬಳದ ಕಡೆಯೇ ಹೆಚ್ಚು ಆಸೆ ಪಡೋ ಅಂತಹ ಕೆಲ ಗೌರ್ಮೆಂಟ್ ಆಫೀಸರ್ಸ್ಗೆ ಮಂಗಳವಾರ ಮುಂಜಾನೆ ಭರ್ಜರಿ ಶಾಕ್ ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಸಿಟ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಿಗ್ಗೆಯೇ ಶಾಕ್. 10ಕ್ಕೂ ಹೆಚ್ಚು ಕಡೆ ಭ್ರಷ್ಟರ ಖಜಾನೆ ಬೆನ್ನತ್ತಿದ ಲೋಕಾಯುಕ್ತ. ಆ ಸರ್ಕಾರಿ ಅಧಿಕಾರಿಗಳು ಹಾಯಾಗಿ ನಿದ್ದೆ ಮಾಡಿಕೊಂಡು ಇನ್ನೇನು ಕಣ್ಣು ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಅಷ್ಟರ ಒಳಗೆ ಅವರ ಮನೆಯ ಕದ ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆಗ್ಲೇ ಆ ಗೌರ್ಮೆಂಟ್ ಆಫೀಸರ್ಸ್ಗೆ ದಿಗಿಲು ಶುರುವಾಗಿತ್ತು. ಏನಾಗ್ತಿದೆ ಅನ್ನೋದು ಅರ್ಥ ಆಗೋ ಹೊತ್ತಲ್ಲಿಗೆ ಪಕ್ಕಾ ಮಾಹಿತಿ ಇಟ್ಕೊಂಡು ಎಂಟ್ರಿ ಕೊಟ್ಟಿದ್ದ ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಸಂಪಾದಿಸಿಟ್ಟಿದ್ದ ಅಧಿಕಾರಿಗಳ ಖಜಾನೆ ತಲಾಶ್ ಶುರು ಹಚ್ಚಿಕೊಂಡಿದ್ರು. ಇದು ಮಂಗಳವಾರ ಮುಂಜಾನೆ ರಾಜ್ಯದ 10ಕ್ಕೂ ಹೆಚ್ಚು ಕಡೆಯಲ್ಲಿ ಕಂಡುಬಂದ ದೃಶ್ಯ. ಪೂರ್ವ ತಯಾರಿಯೊಂದಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ನಡೆಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 4 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅದರ ಜೊತೆಗೆ ವಿಜಯನಗರ, ಮಂಡ್ಯ ಭ್ರಷ್ಟ ಅಧಿಕಾರಿಗಳಿಗೂ ಮುಂಜಾನೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಘೋಷಿತ ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನ ಗಳಿಸಿದ ಆರೋಪದ ಅಡಿಯಲ್ಲಿ 6 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು
ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಜಾಗದಲ್ಲಿಯೂ ಸರ್ಚಿಂಗ್ ನಡೆಸಿದ್ದು, ಬೇನಾಮಿ ಆಸ್ತಿಗಳು ರಹಸ್ಯ ಬಯಲಿಗೆಳೆಯುವುದಕ್ಕೂ ಲೋಕ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಭ್ರಷ್ಟ ಕುಳಗಳ ಖಜಾನೆಯ ಬೆನ್ನತ್ತಿದ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಸಂಪತ್ತಿನ ಕೋಟಿಯನ್ನು ಕಂಡು ದಂಗಾಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಧಿಕಾರಿಗಳ ಚಳಿ ಬಿಡಿಸಿದ ಲೋಕಾಯುಕ್ತ. ಕಂತೆ ಕಂತೆ ಹಣ, ಕೆಜಿಗಟ್ಲೆ ಚಿನ್ನ ಕಂಡು ಲೋಕ ದಂಗು. ಎಂಜಿನಿಯರ್ ಸತೀಶ್ ಬಾಬು ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ ಪತ್ತೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ರು. ಸಿಲಿಕಾನ್ ಸಿಟಿಯ ಸೂಪರಿಡೆಂಟ್ ಎಂಜಿನಿಯರ್ ಸತೀಶ್ ಬಾಬುಗೆ ಮುಂಜಾನೆಯೇ ಶಾಕ್ ನೀಡಿದ್ರು. ಕೋಲಾರ ಮೂಲದ ಎಂಜಿನಿಯರ್ ಸತೀಶ್ ಬಾಬು ಈ ಹಿಂದೆ ಚಿತ್ರದುರ್ಗದಲ್ಲಿ ಕಾರ್ಯನಿರ್ವಹಿಸಿದ್ರು. ಇದೀಗ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಮಾಡಿದ ಆರೋಪದ ಮೇಲೆ ಸತೀಶ್ ಬಾಬು ಮನೆ ಮೇಲೆ ರೇಡ್ ಮಾಡಿದ್ದ ಲೋಕ ಅಧಿಕಾರಿಗಳಿಗೆ ಎಂಜಿನಿಯರ್ನ ಸಂಪತ್ತಿನ ಖಜಾನೆಯನ್ನ ಕಂಡು, ಅದರಲ್ಲೂ ಅವರ ಮನೆಯಲ್ಲಿ ಪತ್ತೆಯಾದ ನಗ ನಾಣ್ಯವನ್ನ ಕಂಡು ಅಕ್ಷರಶಃ ದಂಗಾಗಿ ಹೋಗಿದ್ರು. ಖಜಾನೆಯ ಬೆನ್ನತ್ತಿ ಹೋದ ಪೊಲೀಸರಿಗೆ ಅಲ್ಲಿ ಕಂಡಿದ್ದು ಸತೀಶ್ ಬಾಬು ಸಂಪತ್ತಿನ ಕೋಟೆ. ಅಧಿಕಾರಿಗಳ ರೇಡ್ ವೇಳೆ ಸತೀಶ್ ಬಾಬು ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಪತ್ತೆಯಾಗಿತ್ತು. ಅದನ್ನು ನೋಡಿದ ಪೊಲೀಸರು ಅರೆ ಕ್ಷಣಕ್ಕೆ ಇದು ಚಿನ್ನದ ಅಂಗಡಿಯೋ ಮನೆಯೋ ಅಂತಲೇ ಒಮ್ಮೆ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ. ಸೂಪರಿಡೆಂಟ್ ಎಂಜಿನಿಯರ್ ಸುರೇಶ್ ಬಾಬುಗೆ ಸೇರಿದ 7 ನೆಕ್ಲೆಸ್, 10 ಚಿನ್ನದ ಹಾರ ಜೊತೆಗೆ ಬರೋಬ್ಬರಿ 10 ಜೊತೆ ಕಿವಿಯೋಲೆ ಪತ್ತೆಯಾಗಿದೆ. ಅಲ್ಲದೆ 6 ಉಂಗುರ, 12 ಚಿನ್ನದ ಬಳೆಗಳ ಜೊತೆಗೆ ಅಪಾರ ಪ್ರಮಾಣದ ಬೆಳ್ಳಿ ಸಾಮಾನುಗಳು ಜೊತೆಗೆ ನಗದು ಕೂಡ ಪತ್ತೆಯಾಗಿದ್ದು, ಸತೀಶ್ ಬಾಬು ಖಜಾನೆ ಕಂಡ ಅಧಿಕಾರಿಗಳು ದಂಗಾಗಿ ಹೋಗಿದ್ರು. ಕೇವಲ ಬೆಂಗಳೂರು ಮಾತ್ರವಲ್ಲ, ಸತೀಶ್ ಬಾಬುಗೆ ಸಂಬಂಧಪಟ್ಟ ಚಿತ್ರದುರ್ಗದಲ್ಲಿನ ಅವರ ಮನೆ, ಫಾರ್ಮ್ ಹೌಸ್ ಮೇಲೂ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದು ಸೂಪರಿಡೆಂಟ್ ಇಂಜಿನಿಯರ್ನ ಮತ್ತಷ್ಟು ಅಕ್ರಮ ಕೋಟೆ ಬಿಚ್ಚಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮನೆ ಮೇಲೆ ಲೋಕ ದಾಳಿ. ಕೂಡ್ಲಿಗೆಯಲ್ಲಿ 2 ಪೆಟ್ರೋಲ್ ಬಂಕ್ ಹೊಂದಿದ್ದ ಭ್ರಷ್ಟ ಅಧಿಕಾರಿ. ಬಿಎಡ್ ಕಾಲೇಜು, ಡಿಎಡ್ ಕಾಲೇಜು ಹೊಂದಿರುವ ನಾಗರಾಜ್. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಮುಖ್ಯ ವ್ಯವಸ್ಥಾಪಕ ನಾಗರಾಜ್ ಎಂಎಲ್ ಮನೆಯ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ದಾಳಿ ಮಾಡಿದ್ದಾರೆ. ನಾಗರಾಜ್ ಮೂಲ ಕೆದಕುತ್ತ ಸರ್ಚಿಂಗ್ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಈ ಅಧಿಕಾರಿ ಮಾಡಿಟ್ಟ ಅಕ್ರಮ ಕೋಟೆಯ ಒಂದೊಂದೇ ಕಹಾನಿಗಳು ತೆರೆದುಕೊಂಡಿದೆ. ನಾಗರಾಜ್ಗೆ ಸಂಬಂಧಿಸಿದ ಬಳ್ಳಾರಿ, ವಿಜಯನಗರ ಜಿಲ್ಲೆಯ 5 ಕಡೆಗಳಲ್ಲಿ ಜೊತೆಗೆ ಬೆಂಗಳೂರಿನ 2 ಕಡೆ ಸೇರಿ ಒಟ್ಟು 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ನಾಗರಾಜ್ ವಿಜಯನಗರ ಮೂಲದವರು, ಬೆಂಗಳೂರಿನಲ್ಲೂ ಮನೆ ಹೊಂದಿದ್ದು ಅವರ ಬೆಂಗಳೂರಿನ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಾತ್ರವಲ್ಲದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಾಪೂಜಿ ನಗರದಲ್ಲಿರುವ ಮನೆಯಲ್ಲಿಯೂ ಪರಿಶೀಲನೆ ನಡೆಸಿದ್ದು, ನಾಗರಾಜ್ಗೆ ಸೇರಿದ ಆಸ್ತಿ ವಿವರಗಳು ಪೊಲೀಸರನ್ನ ದಂಗಾಗಿಸಿದೆ. ಹೌದು, ನಾಗರಾಜ್ ಕೋಟಿ ಕೋಟಿ ಒಡೆಯ ಅನ್ನೋದು ಲೋಕ ದಾಳಿಯ ಸಂದರ್ಭದಲ್ಲಿ ಬಯಲಾಗಿದೆ. ಆತ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಂತೆ. ವಿಜಯನಗರ ಜಿಲ್ಲೆಯಲ್ಲಿ ಬಿಎಡ್, ಡಿಎಡ್, ಐಟಿಐ ಹಾಗೂ ಪಿಯು ಕಾಲೇಜುಗಳನ್ನು ಆತ ನಡೆಸ್ತಿದ್ದ ಅಂತ ಹೇಳಲಾಗ್ತಾ ಇದ್ದು, ಆ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಲೋಕಾಯುಕ್ತರು ಸರ್ಚಿಂಗ್ ನಡೆಸಿದ್ದಾರೆ.
ಲೋಕಾಯುಕ್ತಾಧಿಕಾರಿಗಳನ್ನ ದಂಗಾಗಿಸಿದ ಮತ್ತೊಂದು ವಿಚಾರವೆಂದರೆ ಅಕ್ರಮವಾಗಿ ಗಳಿಸಿದ ಸಂಪತ್ತಿನಿಂದಲೇ ನಾಗರಾಜ್ ಕೂಡ್ಲಿಗಿ ತಾಲೂಕಿನಲ್ಲಿಯೇ ಎರಡು ಪೆಟ್ರೋಲ್ ಬಂಕ್ ಕೂಡ ಹೊಂದಿದ್ದನಂತೆ. ಏನು ಈ ನಾಗರಾಜ್ ಅಂತಿಂತ ಕುಳವಲ್ಲ, ತಿಂಗಳ ಹಿಂದೆಯೇ ಲಂಚ ಸ್ವೀಕಾರ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ. 7.50 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ನಾಗರಾಜ್ ಟ್ರ್ಯಾಪ್ ಆಗಿದ್ರು. ಇದೀಗ ಬೆಳ್ಳಂಬೆಳಿಗ್ಗೆ ಮತ್ತೆ ಲೋಕಾಯುಕ್ತ ಪೊಲೀಸರು ನಾಗರಾಜ್ ಚಳಿ ಬಿಡಿಸಿದ್ದಾರೆ. ಅಧಿಕಾರಿಯ ಮನೆಯಲ್ಲಿ ಒಂದೊಂದು ಸಂಪತ್ತಿನ ಖಜಾನೆಯೇ ತೆರೆದುಕೊಳ್ತಿದೆ. ಸರ್ಕಾರಿ ಕೆಲಸದ ಹೆಸರಲ್ಲಿ ದುರಾಸೆಯ ಬೆನ್ನು ಹತ್ತಿ ಹೋದವರ ಅಕ್ರಮ ಆಸ್ತಿಗಳನ್ನ ಲೋಕಾಯುಕ್ತರು ತಲಾಶ್ ನಡೆಸ್ತಾ ಇದ್ದು ಒಬ್ಬೊಬ್ಬರ ಸಂಪತ್ತಿನ ಕೋಟೆಯು ಅಧಿಕಾರಿಗಳನ್ನ ಬೆಚ್ಚಿ ಬೆಳೆಸ್ತಾ ಇದೆ. ಭ್ರಷ್ಟರ ಬೆನ್ನತ್ತಿದ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರ ಮನೆಗಳಲ್ಲಿ ಸಿಕ್ಕ ಕಂತೆ ಕಂತೆ ನೋಟುಗಳು, ಕೆಜಿಗಟ್ಟಲೆ ಚಿನ್ನ ನೋಡಿ ಶಾಕ್ ಆಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬೇಟೆಗಿಳಿದಿರುವ ಅಧಿಕಾರಿಗಳ ಬಲೆಗೆ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಲ್ಯಾಂಡ್ ಆರ್ಮಿ ಇಂಜಿನಿಯರ್ಗೂ ಮಂಗಳವಾರ ಮುಂಜಾನೆಯೇ ಬಿಸಿ ಮುಟ್ಟಿಸಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯನಿಗೆ ಶಾಕ್ ಕೊಟ್ಟ ಅಧಿಕಾರಿಗಳು. ಸುರೇಶ್ ಮನೆಯಲ್ಲಿ ಚಿನ್ನ ಬೆಳ್ಳಿ ಆಭರಣ ಮದ್ಯ ವಶಕ್ಕೆ. ಭ್ರಷ್ಟ ಅಧಿಕಾರಿಗಳ ಸಂಪತ್ತಿನ ಕೋಟಿಯನ್ನು ತಲಾಶ್ ಮಾಡುವುದಕ್ಕೆ ಮುಂದಾಗಿದ್ದ ಲೋಕಾಯುಕ್ತ ಪೊಲೀಸರ ಬಲೆಗೆ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಕೂಡ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿನ ದಕ್ಷಿಣ ತಾಲೂಕಿನ ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮನೆ ಮೇಲೆ ಲೋಕಾಯುಕ್ತಾಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಸುರೇಶ್ ಮೇಲೆ ಈ ಹಿಂದೆ ಹಲವು ಬಾರಿ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿತ್ತು ಎನ್ನಲಾಗ್ತಿದೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಸುರೇಶ್ಗೆ ಸೇರಿರುವ ಸೀಗೆಹಳ್ಳಿಯ ಮನೆ ಮೇಲೆ ರಾಮನಗರ ಲೋಕಾಯುಕ್ತ ಡಿವೈಎಸ್ಪಿ ಗೌತಮ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಸುರೇಶ್ ಮನೆಯಲ್ಲಿಯೂ ಆದಾಯ ಮೀರಿದ ಆಸ್ತಿ ಪತ್ತೆಯಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಯಲ್ಲಿ ಸಿಕ್ಕ ಚಿನ್ನ ಹಾಗೂ ಬೆಳ್ಳಿ ಆಭರಣ ಹಾಗೂ ಅಪಾರ ಪ್ರಮಾಣದ ಮದ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಮನೆಯಲ್ಲಿ ಅಪಾರ ಸಂಪತ್ತು. ಸೈಯದ್ ಮುನೀರ್ ಅಹ್ಮದ್ ಸಂಬಂಧಿ ಮನೆ ಮೇಲೂ ದಾಳಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಆಕ್ಟಿವ್ ಆಗಿದ್ದ ಲೋಕಾಯುಕ್ತಾಧಿಕಾರಿಗಳು ದೊಡ್ಡ ದೊಡ್ಡ ಕುಳಗಳನ್ನೇ ಖೆಡ್ಡಾಕ್ಕೆ ಬೀಳಿಸಿದ್ದಾರೆ. ರಾಮನಗರ ಇಂಜಿನಿಯರ್ ಸೈಯದ್ ಮುನೀರ್ ಅಹ್ಮದ್ ಮನೆ ಮೇಲೆ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಆಗಿರುವ ಸೈಯದ್ ಮುನೀರ್ ಅವರ ಮನೆಯಲ್ಲಿ ಮುಂಜಾನೆ 3 ಗಂಟೆಯಿಂದಲೇ ಲೋಕಾಯುಕ್ತಾಧಿಕಾರಿ ಶೋಧವನ್ನು ನಡೆಸುತ್ತಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಆಟಿ ನಗರದ ಸೈಯದ್ ಮುನೀರ್ ಮನೆಯಲ್ಲಿ ಅಧಿಕಾರಿಗಳು ತಲಾಶು ನಡೆಸಿದ ಸಂದರ್ಭದಲ್ಲಿ ಚಿನ್ನಾಭರಣ, ನಗದು ಹಾಗೂ ಐಷಾರಾಮಿ ವಾಚ್ಗಳು ಪತ್ತೆಯಾಗಿದೆ. ಅಲ್ಲದೆ ಸೈಯದ್ ಮುನೀರ್ ಸಂಬಂಧಿಯ ಮನೆ ಮೇಲೆಯೂ ಅಧಿಕಾರಿಗಳು ರೇಡ್ ನಡೆಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿರುವ ಮೊಯ್ದೀನ್ ಮನೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ದಾರೆ. ಬಿಬಿಎಂಪಿ ನೌಕರನ ಮನೆ, ಸಂಬಂಧಿಗಳ ಮನೆ ಮೇಲೆ ದಾಳಿ. ಪಿಡಿಒ ಆಸ್ತಿ ಕೊಂಡು ಲೋಕಾಯುಕ್ತ ಅಧಿಕಾರಿಗಳೇ ದಂಗು. ಮಂಗಳವಾರ ಮುಂಜಾನೆ ಮೆಗಾ ರೇಡ್ ನಡೆಸುವ ಮೂಲಕ ಭ್ರಷ್ಟರ ಚಳಿ ಬಿಡಿಸಿರುವ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಪಿಡಿಒ ಮತ್ತು ಬಿಬಿಎಂಪಿ ನೌಕರ ಕೂಡ ಬಿದ್ದಿದ್ದಾರೆ. ಬಿಬಿಎಂಪಿ ನೌಕರ ಟೌನ್ ಪ್ಲಾನಿಂಗ್ ಮೆಂಬರ್ ಸೆಕ್ರೆಟರಿ ಮತ್ತು ಜಂಟಿ ನಿರ್ದೇಶಕ ಮಂಜೇಶ್ ಬಿ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ಮಂಜೇಶ್ ಸಂಬಂಧಿಕರ ಮನೆಗಳ ಮೇಲೆಯೂ ದಾಳಿ ನಡೆಸಿದ್ದಾರೆ.
ಮಂಡ್ಯದಲ್ಲಿ ಮೂರು ಕಡೆ, ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೂ ಗುಂಡಾಪುರದಲ್ಲಿ ಮಂಜೇಶ್ ಸಂಬಂಧಿ ಸುರೇಂದ್ರ ಎಂಬುವರಿಗೆ ಸೇರಿದ ಎರಡು ಮನೆಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿ ತಪಾಸಣೆಯನ್ನು ನಡೆಸಿದ್ದಾರೆ. ಅಲ್ಲದೆ ಮದ್ದೂರಿನ ಎಸ್ಐ ಕೋಡಿಹಳ್ಳಿಯಲ್ಲಿರುವ ಮಂಜೇಶ್ ಅಜ್ಜಿಯ ಮನೆಯ ಮೇಲೂ ದಾಳಿ ನಡೆಸಲಾಗಿದೆ. ಇನ್ನು ಮಂಜೇಶ್ ಮೇಲೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ನಗರದಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವ ಕಟ್ಟಡಗಳಿಗೆ ಪ್ಲಾನ್ ಓಸಿ ನೀಡೋಕೆ ಭಾರಿ ಪ್ರಮಾಣದಲ್ಲಿ ಲಂಚ ಪಡೆದಿರುವ ಆರೋಪ ಮಂಜೇಶ್ ಮೇಲಿತ್ತು. ಅಲ್ಲದೆ ಪ್ಲಾನ್ ಉಲ್ಲಂಘಿಸಿದ ಕಟ್ಟಡಗಳಿಗೂ ಓಸಿ ನೀಡ್ತಾ ಇದ್ದ ಎನ್ನಲಾಗಿದೆ. ಕುಂದಾಣ ಗ್ರಾಮ ಪಂಚಾಯತ್ನ ಪಿಡಿಒ ಪದ್ಮನಾಭ್ ಎಂಬುವರ ಮನೆ ಮೇಲೆಯೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಪ್ತಗಿರಿ ಲೇಔಟ್ ಬಳಿ ಎಜಿಬಿ ಲೇಔಟ್ನಲ್ಲಿ ನಾಲ್ಕು ಮಹಡಿಗಳ ಒಂದು ಮನೆ, ತುಮಕೂರು ಜಿಲ್ಲೆ ಅನುಪನಹಳ್ಳಿಯಲ್ಲಿ ಫಾರ್ಮ್ ಹೌಸ್ ಹೊಂದಿರುವ 5 ಎಕರೆ ಕೃಷಿ ಭೂಮಿ, ಸೋಂಪುರದಲ್ಲಿ ವಾಣಿಜ್ಯ ಕಟ್ಟಡ, ದಾಬಸ್ಪೇಟೆ ಸೋಂಪುರದಲ್ಲಿ ಕೈಗಾರಿಕಾ ಶೆಡ್ ಪದ್ಮನಾಭ್ ಹೆಸರಿನಲ್ಲಿದ್ದು ಭಾರೀ ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಒಟ್ಟಿನಲ್ಲಿ ಮಂಗಳವಾರ ಮುಂಜಾನೆ ನಡೆದ ಈ ರೇಡ್ ಭ್ರಷ್ಟಾಧಿಕಾರಿಗಳ ನಿಧಿಯನ್ನ ಕಸ್ತಿರೋದಂತೂ ನಿಜ. ಖಜಾನೆ ಬೆನ್ನತ್ತಿರುವ ಅಧಿಕಾರಿಗಳಿಗೆ ಭ್ರಷ್ಟ ಕುಳಗಳ ಸಂಪತ್ತಿನ ಕೋಟೆ ಮತ್ತಷ್ಟು ತೆರೆದುಕೊಂಡ್ರೂ ಅಚ್ಚರಿಯಿಲ್ಲ. ಕುಳಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಖಜಾನೆ ಕಂಡು ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ದುರಾಸೆಯ ಬೆನ್ನತ್ತಿದವರ ಮೇಲೆ ಇಡಿ ಕೂಡ ಕಣ್ಣಿಟ್ಟಿತ್ತು. ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಅಂಡ್ ಅಲರ್ಟ್ ಆಗಿರುವ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ಬೇಟೆಯನ್ನೇ ಆಡಿದ್ದಾರೆ. ಆದ್ರೆ ಪದೇ ಪದೇ ಇಂತಹ ದಾಳಿ ನಡೆದು ಭ್ರಷ್ಟ ಕುಳಗಳು ಲೋಕಾಯುಕ್ತ ಬಲೆಗೆ ಬಿದ್ದರೂ ಕೂಡ ಕೆಲ ಸರ್ಕಾರಿ ಅಧಿಕಾರಿಗಳ ಧನ ದಾಹಕ್ಕೆ ಕಡಿವಾಣ ಬೀಳದೆ ಇರೋದು. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಆರೋಪಕ್ಕೆ ಗುರಿಯಾಗಿರುವ ಸರ್ಕಾರಿ ಅಧಿಕಾರಿಗಳ ಮನೆ, ಕಚೇರಿ ಹಾಗೂ ಅವರ ಸಂಬಂಧಿಗಳ ಮನೆ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಅವರ ಖಜಾನೆಯ ಮೂಲವನ್ನು ಕೆದಕೋದಕ್ಕೆ ಮುಂದಾಗಿದ್ರು. ಒಂದು ಕಡೆ ರಾಜ್ಯದಲ್ಲಿ ಲೋಕಾಯುಕ್ತರು ಫುಲ್ ಆಕ್ಟಿವ್ ಆಗಿ ಮಿಂಚಿನ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಅದಕ್ಕೂ ಹಿಂದಿನ ದಿನ ರಾಜ್ಯದಲ್ಲಿ ಇಡಿ ಕೂಡ ದಾಳಿಯನ್ನು ನಡೆಸಿತ್ತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟದ ಅಧ್ಯಕ್ಷರೂ ಆಗಿರುವ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಮತ್ತು ಅವರ ಆಪ್ತರ ಮನೆ ಮೇಲೆ ಸೋಮವಾರ ಬೆಳಗ್ಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ರು. ಶಾಸಕರ ಬೆಂಗಳೂರಿನ ಮನೆ ಸೇರಿ ಒಟ್ಟು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಸೋಮವಾರ ಇಡಿ ಮಿಂಚಿನ ದಾಳಿ ನಡೆಸಿದ್ರೆ ಮಂಗಳವಾರ ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅಕ್ರಮ ಆದಾಯವನ್ನ ಗಳಿಸಿದ್ದಾರೆ ಎನ್ನುವ ಆರೋಪ ಬಂದಾಗ ಲೋಕಾಯುಕ್ತ ಆಗಿರಲಿ ಇಡಿ ಅಧಿಕಾರಿಗಳು ಆಗಿರಲಿ ಯಾರ ಮೇಲೆ ದೂರು ಬಂದಿದೆಯೋ ಅವರ ವಿರುದ್ಧ ತನಿಖೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾರೆ. ಸದ್ಯ ರಾಜ್ಯದಲ್ಲಿಯೂ ಅಂಥದ್ದೇ ಬೆಳವಣಿಗೆ ಆಗ್ತಾ ಇದ್ದು ಸರ್ಕಾರಿ ಉದ್ಯೋಗವನ್ನು ಪಡೆದು ಅದಕ್ಕೆ ದ್ರೋಹ ಬಗೆಯುವ ಭ್ರಷ್ಟ ತಿಮಿಂಗಿಲಗಳಿಗೆ ಮಂಗಳವಾರ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತರು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಅಧಿಕಾರಿಗಳ ಮನೆಗಳಲ್ಲಿ ಸಿಕ್ಕಿರುವ ಸಂಪತ್ತಿನ ರಾಶಿಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲಿ ಅಕ್ರಮ ನಡೆದಿದೆಯಾ ಇಲ್ವಾ ಅನ್ನೋದು. ಲಂಚ ತೆಗೆದುಕೊಂಡು ಉದ್ಯೋಗಕ್ಕೆ ದ್ರೋಹ ಬಗೆದು ಜನಸಾಮಾನ್ಯರಿಗೆ ಮೋಸ ಮಾಡುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವಾಗಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ. ಪ್ರತಿ ಬಾರಿಯೂ ಬೇರೆ ಬೇರೆ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾಗಲೂ ಭ್ರಷ್ಟ ಕುಳಗಳು ಸಿಕ್ಕಿ ಬಿದ್ದರೂ ಕೂಡ ಇಂತಹ ಧನದಾಹಿ ಅಧಿಕಾರಿಗಳು ನಡೆಸುವ ಅಕ್ರಮಗಳಿಗೆ ಕಡಿವಾಣ ಬೀಳದಿರೋದೇ ನಿಜಕ್ಕೂ ದುರಂತ.
ಮಂಗಳವಾರ ಮುಂಜಾನೆ ನಡೆದಿರುವ ದಾಳಿ ಭ್ರಷ್ಟರಲ್ಲಿ ಸಣ್ಣ ನಡುಕವನ್ನ ಹುಟ್ಟಿಸಿರುವುದಂತೂ ಸುಳ್ಳಲ್ಲ. ಕೆಲಸಕ್ಕೆ ದ್ರೋಹ ಬಗೆದು ದುಡ್ಡು ಮಾಡುವುದಕ್ಕೆ ಅನ್ಯ ಹಾದಿ ತುಳಿಯುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವಾಗಲಿ, ಆಗ್ಲಾದರೂ ಭ್ರಷ್ಟ ಕುಳಗಳು ಬುದ್ಧಿ ಕಲಿಯುವಂತಾಗಲಿ. ಇದೇ ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.